ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಸ್ವಾಗತ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಪ್ಡೇಟನ್ನು ಕೊಡ್ತೀನಿ ಆ್ಯಂಡ್ ಹಾಗೇನೂ ಸಹ ಸ್ಟೂಡೆಂಟ್ಸಲ್ಲಿ ಇರ್ತಕ್ಕಂಥ ಒಂದು ಡೌಟನ್ನು ಹಾಗೇನೂ ನಿಮ್ಮ ಒಂದು ರಿಸಲ್ಟ್ ಬಗ್ಗೆ ಕ್ಲಾರಿಫೈ ಅನ್ನು ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಎಲ್ಲರೂ ಸಹ ಒಂದೇ ಒಂದು ಲೈಕನ್ನು ಮಾಡಿ ನೀವು ಕೂಡ ಒಂದು ಲೈಕ್ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಎಲ್ಲರೂ ಒಂದೇ ಒಂದು ಲೈಕನ್ನು ಮಾಡಿ ವಿಡಿಯೋನ ನೋಡ್ತಿದ್ದೀರ ಲೈಕ್ ಅನ್ನು ಮಾಡ್ತಿಲ್ಲ ಲೈಕು ಸಬ್ಸ್ಕ್ರೈಬ್ ಅನ್ನು ಮಾಡಿ ಸಪೋರ್ಟನ್ನು ಮಾಡಿ ನಾವು ಸತತವಾಗಿ ಅಪ್ಡೇಟ್ಸನ್ನು ಸ್ಟೂಡೆಂಟ್ಸ್ಗೆ ಕೊಡ್ತಾನೆ ಬಂದಿದ್ದೀವಿ ಮುಂದೆನೂ ಸಹ ಕೊಡ್ತಾ ಇರ್ತೀವಿ ಜಸ್ಟ್ ಸಪೋರ್ಟನ್ನು ಮಾಡಿ ಚಾನಲ್ಗೆ ಓಕೆನಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಏನಿದೆ ರಿಸಲ್ಟ್ ಡೇಟ್ ಬಗ್ಗೆ ಸಾಕಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿದ್ದಾರೆ ಅಂಡ್ ಹಾಗೆನೂ ಸಹ ಎಲ್ಲೋ ಒಂದ್ ಕಡೆ ಏನಾಗ್ತಿದೆ ಅಂತಂದ್ರೆ ಸ್ಟೂಡೆಂಟ್ಸ್ಗೆ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಶೇರ್ ಆಗ್ತಿದೆ ಅಂಡ್ ಹಾಗೇನೂ ಸಹ ನನಗೆ ಏನೊಂದು ಮೆಸೇಜಸ್ ಅನ್ನ ಅಂದ್ರೆ ಸರ್ ಹೌದಾ ಈ ಒಂದು ನಮ್ಮ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಮೇ ನಾಲ್ಕನೇ ತಾರೀಕು ಹನ್ನೊಂದು ಗಂಟೆ ಮೇಲೆ ಬರುತ್ತಂತೆ ಹೌದಾ ಇದನ್ನೇನಾದ್ರೂ ಆಫ್ ಅನೌನ್ಸ್ ಮಾಡಿದಾರೆ ಏನು ಅಂತ ನೋಡಿ ನಿಮಗೆ ಈ ಒಂದು ರಿಸಲ್ಟ್ಸ್ ಹತ್ರ ಬಂದಾಗ ಏನಾಗುತ್ತಂತಂದ್ರೆ ಸಾಕಷ್ಟು ಅಂದರೆ ಸಾಕಷ್ಟು ಫೇಕ್ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇರುತ್ತೆ ಯಾಕೆ ಗೊತ್ತಾ ಯಾಕೆ ಆ ರೀತಿ ಸ್ಪ್ರೆಡ್ ಆಗುತ್ತೆ ಅಂದರೆ ಸ್ಟೂಡೆಂಟ್ಸ್ ಅದನ್ನು ನೋಡ್ತಾರೆ ಅದ್ರ ಬಗ್ಗೆ ಒಂದು ಮೂರ್ ಇಂಟ್ರೆಸ್ಟನ್ನು ತೋರಿಸ್ತಾರೆ ಅಂತ ಫೇಕ್ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗ್ತಿರ್ತದೆ ನೋಡಿ ನಿಮಗೆ ಮೇ ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ರಿಸಲ್ಟ್ ಅಂತ ಬರುತ್ತೆ ಅಂತ ಯಾವುದೇ ಒಂದು ರೀತಿ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಅಂದರೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಬೋರ್ಡ್ ಕಡೆಯಿಂದನೂ ಯಾವುದೇ ಒಂದು ಗವರ್ನಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಅಪ್ಶಿಯಲ್ ಆಗೋದ್ರೆ ಅನೌನ್ಸ್ ಮಾಡಿಲ್ಲ ಓಕೆ ಒಂದು ಮೇ ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ ಅಪ್ಶಿಯಲ್ ಆಗ ಅನೌನ್ಸ್ ಮಾಡಿಲ್ಲ ನೋಡಿ ನಿಮಗೆ ಪಿ ಯು ಸಿ ಸ್ಟೂಡೆಂಟ್ಸ್ ಗೆ ಏನಾಯಿತು ಅಂತ ಒಂದು ರಿಸಲ್ಟ್ ಡೇಟನ್ನು ಒಂದು ಬೋರ್ಡ್ ಕಡೆ ಅವರು ಅವರೇ ಹೇಳ್ತಾರೆ ಇಂತಹ ಡೇಟ್ಗೆ ಕೊಡ್ತಾರೆ ಇಂತಹ ಡೇಟ್ಗೆ ಹನ್ನೊಂದು ಗಂಟೆಗೆ ಕೊಡ್ತಾರೆ ಅಂತ ಬೇರೆ ಎಲ್ಲೋ ಕಡೆ ಬಂದಿರೋ ನ್ಯೂಸ್ನ ನೀವು ನಂಬ್ಕೊಂಡು ನಮಗೆ ಫಾರ್ವರ್ಡ್ ಮಾಡ್ತಿದ್ದೀರಾ ಹಾಗಾಗಿ ನಾನು ನಿಮಗೆ ಈ ಒಂದು ಅಪ್ಡೇಟ್ ಅನ್ನು ಮಾಡ್ತಿದ್ದೀನಿ ಮೇ ನಾಲ್ಕನೇ ತಾರೀಕು ಯಾವುದೇ ಒಂದು ಕಾರಣಕ್ಕೂ ಸಹ ನಿಮಗೆ ರಿಸಲ್ಟ್ ಅಂತಕ್ಕಂಥದ್ದು ಬರೋ ಚಾನ್ಸ್ ಆದರೆ ಇಲ್ಲ ಸದ್ಯಕ್ಕೆ ಯಾವುದೇ ಒಂದು ರೀತಿಯ ಅಪ್ಡೇಟ್ ಅಂತಕ್ಕಂಥದ್ದು ಬಂದಿಲ್ಲ ಬಟ್ ಸರ್ ನಮ್ಗೊಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಏನಾದರೂ ನಾವು ಇಟ್ಕೋಬೋದು ರಿಸಲ್ಟ್ ಅಂತಕ್ಕಂಥದ್ದು ಹೋಗ್ಲಿ ಯಾವ ಡೇಟ್ ಒಳಗಡೆ ನಿಮಗೆ ರಿಸಲ್ಟ್ ಅಂತ ಅಂದ್ರೆ ನಾವೊಂದು ಏನೊಂದು ಅಪ್ಡೇಟ್ ಅನ್ನು ಕೊಡ್ತೀವಿ ಅಂತಂದರೆ ನಿಮಗೆ ಮೇ ಹತ್ತೊಂಬತ್ತನೇ ತಾರೀಕು ಎಲ್ಲ ಒಂದು ನಿಮ್ಮ ಒಂದು ಸ್ಕೂಲ್ ಅದೇ ರೀತಿ ಅಪ್ಡೇಟ್ಸ್ ಅನ್ನು ಕೊಡ್ತಿದ್ರೆ ನಿಮ್ಮ ಬೋರ್ಡ್ ಕಡೆಯಿಂದ ಮಾಹಿತಿ ಏನಂತಂದ್ರೆ ಮೇ ಹತ್ತೊಂಬತ್ತನೇ ತಾರೀಕು ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಅಂತಕ್ಕಂಥ ಸಿಗುತ್ತೆ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಈಗ ಹೇಳ್ತಿದ್ದೀನಿ ನೋಡಿ ನಿಮಗೆ ಮೇ ಹತ್ತೊಂಬತ್ತನೇ ತಾರೀಕು ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ ನೋಡಿ ನಾನು ಏನೊಂದು ಅಫಿಶಿಯಲ್ ವೆಬ್ಸೈಟ್ ಅನ್ನು ತೋರಿಸಿದ್ವಿ ನೀವು ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಈಗ ಸದ್ಯಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಸೆಕೆಂಡ್ ಪಿ ಸಿ ರಿಸಲ್ಟ್ ಅಂತಕ್ಕಂಥದ್ದು ಅನೌನ್ಸ್ ಆಯಿತು ಆ ಒಂದು ವೆಬ್ಸೈಟ್ ಆದ್ರೆ ಆ ಒಂದು ಲಿಂಕ್ ಆದ್ರೆ ಇದೆ ಪಿಯು ಸಿ ರಿಸಲ್ಟ್ ಅನ್ನು ಚೆಕ್ ಮಾಡ್ಕೊಳ್ಳೋದು ಇದೇ ಒಂದು ವೆಬ್ಸೈಟ್ ಅಲ್ಲಿ ಇದೇ ಒಂದು ಪೋರ್ಟಲ್ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ನೀವು ಚೆಕ್ ಮಾಡ್ಕೋಬಹುದು ನೋಡಿ ನಿಮಗೆ ಮೇ ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ರಿಸಲ್ಟ್ ಬರುತ್ತೆ ನೀವೇನು ಮಾಹಿತಿಯನ್ನು ಕೇಳಿದ್ರೆ ಅದಾದ್ರೆ ತಪ್ಪಾಗಿರುತ್ತೆ ಅಂಡ್ ಹಾಗೆನೂ ಸಹ ಮೇ ಹತ್ತೊಂಬತ್ತನೇ ತಾರೀಕು ಒಳಗಡೆ ನಿಮಗೆ ರಿಸಲ್ಟ್ ಅಂತಕ್ಕಂಥದ್ದು ಸಿಗಬಹುದು ಸಿಕ್ಕ ಕೂಡಲೇ ನಾನು ಅಪ್ಡೇಟ್ ಮಾಡ್ತೀನಿ ನೀವು ಈ ಒಂದು ಅಪ್ಷಿಯಲ್ ವೆಬ್ಸೈಟ್ ಬಂದು ರಿಸಲ್ಟನ್ನು ಚೆಕ್ ಮಾಡ್ಕೊಬಹುದು ಹಾಗೇನೂ ಸಹ ಒಂದು ಅಪ್ಲಿಕೇಶನ್ ಮೂಲಕ ಯಾವ ರೀತಿ ಮಾಡ್ಕೋಬೇಕು ತಿಳ್ಸ್ಕೊಡ್ತೀನಿ ಪ್ಲೇಸ್ಟೋರ್ಗೆ ಬಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಸರ್ಚ್ ಮಾಡಿ ಇಲ್ಲಿ ಸರ್ಚ್ ಮಾಡಿದ ಕೂಡಲೇ ನಿಮಗೆ ಇಲ್ಲೊಂದು ಅಪ್ಲಿಕೇಶನ್ ಆದ್ರೆ ಶೋ ಆಗುತ್ತೆ ನೋಡಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಆಫ್ ಟ್ವೆಂಟಿ ಟ್ವೆಂಟಿ ತ್ರೀ ಕರ್ನಾಟಕ ಅಂತ ಈ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಮೊಬೈಲ್ ಅಲ್ಲಿ ಈಗಾಗಲೇ ಇನ್ಸ್ಟಾಲ್ ಆಗಿದೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗಿಲ್ಲ ಅಂತಂದ್ರೆ ನೀವು ಈ ಕೂಡಲೇ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲನ್ನು ಅನ್ನ ಮಾಡಿದ ಆದಮೇಲೆ ನೀವು ನೋಡಿ ಇಲ್ಲಿ ಬಂದು ಬೇಕಿದ್ರೆ ಇಲ್ಲಿ ರೇಟಿಂಗ್ಸ್ ಅನ್ನ ಕೊಡಬಹುದು ಈ ಒಂದು ರೇಟಿಂಗ್ಸ್ ಅನ್ನ ನೋಡಿ ನಾನು ಈಗಾಗಲೇ ಒಂದು ರಿವ್ಯೂ ಅನ್ನ ಮಾಡಿದ್ದೀನಿ ನೀವು ಸಹ ಇಲ್ಲಿ ಬಂದು ರೇಟಿಂಗ್ಸ್ ನೋಡಿ ಇಲ್ಲಿ ಫೈವ್ ಸ್ಟಾರ್ ರೇಟಿಂಗ್ಸ್ ಅನ್ನ ಕೊಡಿ ಅಂಡ್ ಹಾಗೇನೂ ಸಹ ರಿವ್ಯೂ ಏನು ಮಾಡ್ತೀರ ಅಂತಂದ್ರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಏನಿದೆ ಇದನ್ನ ಹಾಕ್ಬಿಟ್ಟು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೇರ್ ಮಾಡ್ಕೊಂಡು ಇಲ್ಲಿ ಪೋಸ್ಟ್ ಮಾಡಿ ನಾನು ಈಗಾಗಲೇ ಪೋಸ್ಟ್ ಅನ್ನ ಮಾಡಿದೀನಿ ನನ್ನ ಒಂದು ಅನಿಸಿಕೆಯನ್ನು ಅಂಡ್ ಇಷ್ಟು ಮಾಡಿದ ಆದ್ಮೇಲೆ ನೀವು ನೆಕ್ಸ್ಟ್ ಈ ಒಂದು ರಿಸಲ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಓಪನ್ ಅನ್ನ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಆದ್ರೆ ಒಂದು ಹೋಮ್ ಪೇಜ್ ಅಂತಕ್ಕಂಥದ್ದು ಕಾಣಿಸುತ್ತೆ ಒಂದು ಎಸ್ ಎಸ್ ಎಲ್ ಸಿ ಕರ್ನಾಟಕ ಬೋರ್ಡ್ ರಿಸಲ್ಟ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಕರ್ನಾಟಕ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಂತ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ನೋಡಿ ಇಲ್ಲಾದ್ರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಇಲ್ಲಿ ಶೋ ಆಗ್ತಿರುತ್ತೆ ಅದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅಂತ ಅಂದ್ರೆ ನಿಮಗೆ ನೋಡಿ ಲೋಡಿಂಗ್ ಅಂತ ಬರುತ್ತೆ ಇಲ್ಲಿ ಸ್ವಲ್ಪ ಒಂದು ಟೈಮನ್ನಾದರೆ ತಗೊಳ್ಳುತ್ತೆ ಅಷ್ಟೇ ಬಟ್ ನಿಮ್ಮ ಒಂದು ರಿಸಲ್ಟ್ ಬಿಟ್ಟ ಕೂಡಲೇ ನೀವು ಇಲ್ಲಿ ಚೆಕ್ ಅನ್ನ ಮಾಡ್ಕೋಬೋದು ಚೆಕ್ ರಿಸಲ್ಟ್ಸ್ ಅಂತ ಇಲ್ಲಿ ಏನೊಂದು ಆಪ್ಷನ್ ಕಾಣಿಸಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ದ ಲಿಂಕ್ ವಿಲ್ ಬಿ ಆಕ್ಟಿವೇಟೆಡ್ ವೆನ್ ರಿಸಲ್ಟ್ ಡಿಕ್ಲೇರ್ಡ್ ಅಂತ ನಿಮ್ಗೆ ಯಾವಾಗಾದ್ರೆ ರಿಸಲ್ಟ್ ಬರುತ್ತೆ ಅವಾಗ ಬಂದು ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರ ಅಂತಂದರೆ ನಿಮ್ಮನ್ನು ಡೈರೆಕ್ಟಾಗಿ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ನಿಮ್ಮ ಒಂದು ಬೋರ್ಡ್ ವೆಬ್ಸೈಟ್ಗೆ ಅಲ್ಲಿಗೆ ನೀವು ರಿಸಲ್ಟನ್ನ ಚೆಕ್ ಮಾಡ್ಕೊಬೋದು ನೀವು ಇನ್ ಕೇಸ್ ನಿಮ್ಗೆ ಏನಾದರೂ ಈ ಒಂದು ವೆಬ್ಸೈಟ್ ಲಿಂಕ್ ಅಂತಕ್ಕಂಥದ್ದು ಸಿಕ್ಕಿಲ್ಲ ಅಂತಂದ್ರೆ ನೀವು ಇಲ್ಲಿ ಬಂದು ಈಸಿಯಾಗಿ ಆದರೆ ಚೆಕ್ ಮಾಡ್ಕೋಬೋದು ಅವ್ರು ಆ ಒಂದು ವೆಬ್ಸೈಟ್ ಲಿಂಕ್ನ ಇಲ್ಲಿ ಬಂದು ಪೋಸ್ಟ್ ಮಾಡಿರ್ತಾರೆ ಅಂಡ್ ಹಾಗೆಯೇ ಸಹ ಈ ಒಂದು ಅಪ್ಲಿಕೇಶನಲ್ಲಿ ಇರ್ತಕ್ಕಂಥ ಅಂತಂದ್ರೆ ಒಂದು ಕ್ವಿಝನ್ ಆದ್ರೆ ನೀವು ಅಟೆಂಡ್ ಮಾಡಬಹುದು ಜಿ ಕೆ ರೈಟ್ ಅಲ್ಲಿ ಕಾಣಿಸಿದೆ ನೋಡಿ ನೀವು ಜಿ ಕೆ ಕ್ವಿಸನ್ ಸಹ ಅಟೆಂಡ್ ಮಾಡ್ಕೋಬಹುದು ನಿಮ್ಮ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಆಪ್ಷನ್ ಆಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ರೇಟಿಂಗ್ಸ್ ಅನ್ನು ಕೊಡಿ ನಿಮ್ಮ ಒಂದು ರಿವ್ಯೂ ಅಂತಕ್ಕಂಥದ್ದು ಏನಿದೆ ಅಂತಕ್ಕಂಥದ್ದನ್ನ ಕೊಡಿ ಅಂಡ್ ಹಾಗೂ ಸಹ ಈ ವಿಡಿಯೋ ಅನಿಸಿಕೆ ತಪ್ಪದೇ ಕಾಮೆಂಟ್ ಅನ್ನ ಮಾಡಿ ನಾವು ಪ್ರತಿ ಕಾಮೆಂಟ್ಗೂ ರೆಸ್ಪಾನ್ಸ್ ಮಾಡೋ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಸ್ಟೂಡೆಂಟ್ಸ್ ಕಾಮೆಂಟ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಒಂದು ಕಾಮೆಂಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ದಟ್ಸ್ ಸಲ್ ಫಾರ್ ದಿಸ್ ವಿಡಿಯೋ ಮುಂದಿನ ವೀಡಿಯೋಸ್ ಅಲ್ಲಿ ಸಿಗ್ತಾ ಇರೋಣ ಕಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ Educational and scholarship-related